ಪ್ರೋಟೀನ್ ಬಾರ್ಗೆ ಇದು ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ನ ಅರ್ಧ ಕಪ್ ತಗೊಂಡಿದ್ದೀನಿ. ಅರ್ಧ ಕಪ್ ಪಂಪ್ಕಿನ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ ತಗೊಂಡಿದ್ದೀನಿ. ಒಂದು ಕಾಲು ಕಪ್ ಅಗಸೆ ಬೀಜ ಫ್ಲೆಕ್ಸ್ ಸೀಡ್ಸ್ ಇದು ತಗೊಂಡಿದ್ದೀನಿ. ಕಾಲು ಕಪ್ ಬಿಳಿ ಎಳ್ಳು ತಗೋಬೇಕು. ಇದು ಚಯಾ ಸೀಡ್ಸ್ ಅಂತ, ಇದೊಂದು ಕಾಲು ಕಪ್ ತಗೊಂಡಿದ್ದೀನಿ. ಇದು ಸಿಗತ್ತೆ, ಎಲ್ಲ ಕಡೆನೂ ಸಿಗತ್ತೆ. ಒಂದು ಕಾಲು ಕಪ್ ಅಷ್ಟು ಕಡೆಕಾಯಿ ಬೀಜ ತಗೊಂಡಿದ್ದೀನಿ, ಸಪ್ರೇಟಾಗಿ ತಗೋಬೇಕಿದು. ಇದು ಬಾದಾಮಿ ಆಲ್ಮಂಡ್ ಒಂದು ಕಾಲು ಕಪ್ ತಗೊಂಡಿದ್ದೀನಿ. ಇವಾಗ ಸ್ವಲ್ಪ ಇದನ್ನೆಲ್ಲ ಹುರ್ಕೋಬೇಕು. ಒಂದು 200 ಗ್ರಾಮ್ ಲಯನ್ ಡೇಟ್ಸ್ ತಗೊಂಡಿದ್ದೀನಿ. ಇದನ್ನ ಪೇಸ್ಟ್ ಮಾಡ್ಕೋಬೇಕು, ನೀರು ಹಾಕಬಾರ್ದು, ಬರೀದೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಬಾದಾಮಿ ಮತ್ತೆ ಕಡಲೆಕಾಯಿ ಬೀಜನ ಫಸ್ಟ್ ಹುರ್ಕೊಂತೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೋಬೇಕು. ನೋಡಿ, ಇದು ಸ್ವಲ್ಪ ಚಟ್ಪಟ್ ಅಂತ ಸೌಂಡ್ ಬರುತ್ತೆ, ಅವಾಗ ಸ್ಟವ್ ಆಫ್ ಮಾಡ್ಬಿಡ್ಬೇಕು. ಇವಾಗ ಇದೆಲ್ಲ ಬೀಜಗಳೆಲ್ಲ ಹಾಕೊಬೇಕು. ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಚೆನ್ನಾಗಿ. ಪಿಸ್ತಾ ಗೋಡಂಬಿ ಬೇಕು ಅಂದ್ರೆ ಹಾಕೋಬಹುದು, ಆಪ್ಷನಲ್. ನಾನು ಇದಕ್ಕೆ ಹಾಕಿಲ್ಲ. ನೋಡಿ, ನೀಟಾಗಿ ಚಟ್ಪಟ್ ಅಂತ ಸೌಂಡ್ ಬರ್ತಾ ಇದೆ. ಅಲ್ಲಿವರೆಗೂ ಹುರ್ಕೋಬೇಕು ಸಣ್ಣ ಉರಿಯಲ್ಲಿ. ಒಂದು 2-3 ನಿಮಿಷ ಬೇಕಾಗತ್ತೆ ಉರಿಯೋದು. ನೀವು ಬಾಯಿಗೆ ಹಾಕೊಂಡ್ರೆ ಅದು ಕ್ರಂಚಿನೆಸ್ ಬರುತ್ತೆ, ಅವಾಗವರೆಗೂ ಹುರ್ಕೋಬೇಕು. ಇವಾಗ ಇದಾಗಿದೆ, ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು. ತುಂಬ ಬಿಸಿ ಇದೆ, ಇವಾಗ ಹಾಕೋಬಾರ್ದು, ಪೂರ್ತಿ ತಣ್ಣಗಾಗಬೇಕಿದು. ನಾ ಪೌಡ್ರ್ ಮಾಡ್ಕೊಂಡಿದ್ದೀನಿ, ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ತರಿ ತರಿ ಥರ ಇರಬೇಕು, ರವೆ ರವೆ ಥರ ಇದೆ ನೋಡಿ. ಖರ್ಜೂರ ಪೇಸ್ಟ್ ಮಾಡ್ಕೊಂಡ್ವಲ್ಲ, ಇದನ್ನ ಹಾಕೋಬೇಕು. ಇವಾಗ ಇದು ಪೌಡ್ರನ್ನ ಖರ್ಜೂರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಮಸಿಬೇಕು ಚೆನ್ನಾಗೆ. ಆ ಉಂಡೆ ಬರಬೇಕಲ್ಲ, 1 ಟೀಸ್ಪೂನ್ ಅಷ್ಟು. ಸಕ್ಕರೆ ಜೊತೆ ಪೌಡ್ರ್ ಮಾಡ್ಕೊಂಡಿದ್ದೆ, ಒಂದು 4 ಏಲಕ್ಕಿನ. ನೋಡಿ, ಇದು ಉಂಡೆ ಕಟ್ಟ, ಅದಕ್ಕೆ ವರ್ಗೂ ಚೆನ್ನಾಗಿ ಕಲಸ್ಕೋಬೇಕು. ನೋಡಿ, ಹಿಂಗಂದ್ರೆ ಉಂಡೆ ಕಟ್ಟಬೇಕು, ಅಲ್ಲಿವರೆಗೂ ಕಲಸ್ಕೋಬೇಕು. 1 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ಹಾಕೊಂತ ಇದ್ದೀನಿ. ಸಕ್ಕರೆ ಬೆಲ್ಲ ಏನೂ ಹಾಕಿಲ್ಲ ನಾನು, ಬರೀ ಖರ್ಜೂರದಲ್ಲೇ ರುಬ್ಕೊಂಡಿರೋದು. ನೀರು ಹಾಕಿಲ್ಲ ನಾನು. ಇದನ್ನ ಆರಾಮಾಗೆ ಒಂದು 15 ದಿನದವರೆಗೂ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಹೈ ಪ್ರೋಟೀನ್ ಬಾಲ್ಸ್ ಇದು. ಪ್ರೋಟೀನ್ ಬೇಕು ಅನ್ನೋರು ಈ ಥರ ಮಾಡ್ಕೊಂಡು ಡೈಲಿ ಒಂದೊಂದು ಉಂಡೆ ತಿಂದರೆ ಅಲ್ಲೇ ನಿಮ್ಗೆ ಅರ್ಧ ಪ್ರೋಟೀನ್ ಬಂದ್ಬಿಡತ್ತೆ. ನೋಡಿ, ಇವಾಗೆಲ್ಲ ಬೆರೀತು, ಇವಾಗ ಉಂಡೆ ಕಟ್ಟಬೇಕು. ನೋಡಿ, ನೀಟಾಗಿ ಬಂತು ಉಂಡೆ, ಈ ಥರ ಕಟ್ಕೊಂಡು ಹೋಗ್ಬೇಕು. ನಿಮಗೆ ಸ್ವೀಟ್ ಕಮ್ಮಿ ಅನ್ಸಿದ್ರೆ ಇನ್ನೊಂದು 50 ಗ್ರಾಮ್ ಅಷ್ಟು ನೀವು ಖರ್ಜೂರನ ಹಾಕೋಬೋದು, ಸ್ವೀಟ್ ಜಾಸ್ತಿ ತಿನ್ನಬೇಕು ಅಂದವರು. ಲಯನ್ ಡೇಟ್ಸ್ ಖರ್ಜೂರ ತಗೊಂಡ್ರೆ ಸ್ಟಿಕ್ಕಿನೆಸ್ ಇರುತ್ತೆ ಸ್ವಲ್ಪ. ನೋಡಿ, ಹೈ ಪ್ರೋಟೀನ್ ಬಾಲ್ಸ್ ರೆಡಿಯಾಗಿದೆ. 10 ನಿಮಿಷದಲ್ಲಿ ಆಗೋಯ್ತಿದ್ದು, ಈಸಿಯಾಗಿ ಕೂಡ ಮಾಡ್ಕೋಬೋದು. ಇದು ಆರೋಗ್ಯಕ್ಕೆ ಒಳ್ಳೇದು, ಸ್ಕಿನ್ಗೆ ಒಳ್ಳೇದು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ರೆಸಿಪಿ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.